ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ನೂತನವಾಗಿ ನಿರ್ಮಾಣವಾಗಿರುವ ಚಾಮರಾಜನಗರ ಜಿಲ್ಲಾ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘಕ್ಕೆ ಮತ್ತು ಇದನ್ನು ಉದ್ಘಾಟನೆ ಮಾಡಿದ ಎಲ್ಲರಿಗೂ ಕಾವಲುಪಡೆಯ ತಾಲ್ಲೂಕು ಸಂಘಟನೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿದರು. ಕಾವಲುಪಡೆಯ ತಾಲ್ಲೂಕು ಘಟಕದ ಅಧ್ಯಕ್ಷ ಅಬ್ದುಲ್ ಮಲಿಕ್ ಮಾತನಾಡಿ ಪಟ್ಟಣದಲ್ಲಿ ಇರುವ ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಒಂದು ಉತ್ತಮ ಗುಣಮಟ್ಟದ ಹಣ್ಣು ಹಂಪಲುಗಳು ತಂಪು ಪಾನೀಯಗಳು ಕಡಿಮೆ ದರದಲ್ಲಿ ಸಿಗುತ್ತದೆ. ಈ ಹಿಂದೆ ಆಸ್ಪತ್ರೆಯಿಂದ ರೋಗಿಗಳು ಅರ್ಧ ಕಿಲೋಮೀಟರ್ ಹೋಗಿ ಹಣ್ಣು ಹಂಪಲು ತರಬೇಕಾದ ಪರಿಸ್ಥಿತಿ ಇತ್ತು. ಈಗ ಜಿಲ್ಲಾ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘವು ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲ್ಲೂಕು ಘಟಕದ ಅಧ್ಯಕ್ಷರಾದ ಎ ಅಬ್ದುಲ್ ಮಲಿಕ್, ಗೌರವಾಧ್ಯಕ್ಷರಾದ ವೆಂಕಟೇಶ್ ಗೌಡ್ರು, ಕಾರ್ಯಾಧ್ಯಕ್ಷರಾದ ಇಲಿಯಾಸ್, ಸಲಹೆಗಾರರಾದ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು, ಸಂಚಾಲಕರಾದ ಮಿಮಿಕ್ರಿ ರಾಜು ಹಾಜರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಇಲ್ಲಿ ಬರುವಂತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬರುವಂತ ರೋಗಿಗಳು ಹೊರ ರೋಗಿಗಳಿಗೆ ಒಂದು ಉತ್ತಮವಾದ ಗುಣಮಟ್ಟದ ಒಂದು ತಂಪು ಪಾನೀಯಾಗಲಿ ಅವರು ನೀಡ್ತಾ ಇದ್ದಾರೆ. ಹಾಗಾಗಿ ಯಾಕಂದ್ರೆ ಇದು ರೋಗಿಗಳಿಗೆ ಬಹಳ ಉತ್ತಮ. ಮೊದಲೆಲ್ಲ ನಾವು ರೋಗಿಗಳು ಹಣ್ಣು ತಗೋಬೇಕು ಅಂದ್ರೆ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹೋಗ್ಬೇಕಿತ್ತು ಟೌನ್ಗೆ. ಇಲ್ಲಿರೋದು ರೋಗಿಗಳಿಗೆ ಬಹಳ ಅನುಕೂಲ, ಹೊರ ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಹಳ ಅನುಕೂಲ. ಹಾಗಾಗಿ ಈ ತೋಟಗಾರಿಕೆ ಆಪ್ಕಾಮ್ಸ್ ಉದ್ಘಾಟನೆ ಮಾಡುವುದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಾವು ನಮ್ಮ ಸಂಘಟನೆ ಹೊಂದಿದ್ದ ಅಭಿನಂದನೆಗಳನ್ನು ತಿಳಿಸಿದ್ದೇವೆ.